ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಸಾಧಕರ ಸಮಾವೇಶ ಅಖಿಲ ಕರ್ನಾಟಕ ಜಿಲ್ಲಾ ಜನಜಾಗೃತಿ ವೇದಿಕೆಯಿಂದ ತಿಪ್ಪಟೂರಿನಲ್ಲಿ 5ನೇ ತಾರೀಕಿನಂದು ನಡೆಯುತ್ತಿದ್ದು, ತುಮಕೂರಿನಲ್ಲಿ 7ನೇ ತಾರೀಕಿನಂದು ಆವಿರ್ಭಾವದಲ್ಲಿ ನಡೆಯುತ್ತಿದೆ. ಈ ಕಾರ್ಯಕ್ರಮಕ್ಕೆ ತುಮಕೂರಿನಲ್ಲಿ ವಿಶೇಷವಾಗಿ ಈ ಸಾರಿ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ಗಂಗಾಧರ ಮಹಾಸ್ವಾಮಿನಾಥ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ಸಾನ್ನಿಧ್ಯದಲ್ಲಿ ನಡೆಯುತ್ತೆ. ಹಾಗೆ ವೇದಿಕೆ ವತಿಯಿಂದ ವ್ಯಸನ ಮುಕ್ತರಿಂದ ನಮ್ಮ ನವಜೀವನ ಸಮಿತಿಯವರಿಂದ ನಮ್ಮ ಟೌನ್ ಹಾಲ್ ಸರ್ಕಲ್ನಿಂದ ಗಂಗಾಧರ ಸಾರಿ ಭವನದ ತನಕ ಜಾಥಾ ಉತ್ಸವವನ್ನು ಮಾಡಲಿದ್ದೇವೆ. ಇದು ವ್ಯಸನಮುಕ್ತ ಸಾಧಕರ ಸಮಾವೇಶವಾಗಿದ್ದು ಬೆಳಿಗ್ಗೆ 10 ಗಂಟೆಗೆ ಜಾಥಾ ನಡೆಯಲಿದ್ದು 11 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದೆ. ಇಲ್ಲಿ ಶಾಸಕರುಗಳು ಹಾಗೂ ಊರಿನ ಗಣ್ಯರೆಲ್ಲ ಭಾಗವಹಿಸಲಿದ್ದಾರೆ. 1982 ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಕರ್ನಾಟಕದ ಬೆಳ್ತಂಗಡಿ ತಾಲೂಕಿನಲ್ಲಿ ಪ್ರಥಮ ಪ್ರಾರಂಭವಾಗಿದ್ದು, ನಂತರದ ಅವಧಿಯಲ್ಲಿ ಅಲ್ಲಿನ ಬೆಳ್ತಂಗಡಿ ತಾಲೂಕಿನ ಜನರಿಗೆ ಕೃಷಿ ಅನುದಾನಗಳು, ಗೇರು ಗಿಡ, ಅಡಿಕೆ ಗಿಡ, ತೆಂಗಿನ ಗಿಡ ಮತ್ತು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಲ್ಲಿನ ಫಲಾನುಭವಿ ಗುರುತಿಸಿಕೊಂಡು ಅವರಿಗೆ ಅಂಚು ಇರುವಂಥದ್ದು, ಪಂಪ್ಸೆಟ್ ಒದಗಣೆ, ರೇಡಿಯೋ ವಿತರಣೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ನೀಡಿದಂಥ ಅನುದಾನಗಳು ಕೆಲವು ಸಂದರ್ಭದಲ್ಲಿ ಸದ್ಬಳಕೆ ಆಗದಿರುವ ಕಂಡು ಬಂದ ಸಂದರ್ಭದಲ್ಲಿ ದುಶ್ಚಟಗಳಿಗೆ ಜನರು ಭಾಗಿಯಾಗಿ ಅದರಲ್ಲಿ ತುಂಬ ಮೊತ್ತವನ್ನು ಅಧಿಕ ಉಪಯೋಗ ಮಾಡಿದ್ರು ಕಂಡು ಮನಗಂಡು ಜನಜಾಗೃತಿ ವೇದಿಕೆ ಅಂತ 1992 ಪ್ರಾರಂಭ ಮಾಡ್ತಾರೆ. ಅನುಷ್ ನಮ್ಮ ಮಾಡ್ತಾ ನಾವು ಬಂದಿದ್ದೇವೆ. ಸುಮಾರು 37 ಜನಜಾಗೃತಿ ವೇದಿಕೆಗಳು ರಾಜ್ಯಾದ್ಯಂತ ನಿರ್ವಹಣೆ ಮಾಡ್ತಿದ್ದೇವೆ. ಈ ಕಾರ್ಯಕ್ರಮಗಳು ಕೇವಲ ಶಿಕ್ಷಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾತ್ರ ಆಗಬಾರ್ದು, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬಿಸಿ ಟ್ರಸ್ಟ್ ಅಂತ ಮಾಡಿ ಅದಕ್ಕೆ ಜಿಲ್ಲೆಗೊಬ್ಬರು ಜನಜಾಗೃತಿ ವೇದಿಕೆಯ ಈ ಅಧ್ಯಕ್ಷರು ಅಂತ ನೇಮಕ ಮಾಡ್ತಾರೆ. ಇಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಾಗಿ ಅಮರನಾಥ್ ಶೆಟ್ಟರ್ ಇದ್ದಾರೆ. ಬೆಳಿಗ್ಗೆ 10 ಗಂಟೆಗೆ ಟೌನ್ ಹಾಲ್ ಸರ್ಕಲ್ನಿಂದ ನಾವೊಂದು ಜಾಥಾ ಕಾರ್ಯಕ್ರಮವನ್ನು ನವಜೀವನ ಹಮ್ಮಿಕೊಂಡಿದ್ದೇವೆ. ಟೌನ್ ಹಾಲ್ ಸರ್ಕಲ್ನಿಂದ ರೈಲ್ವೆ ಸ್ಟೇಷನ್ ರೋಡ್ ಆಗಿ ಮಾವಿನ ಭಾಗಕ್ಕೆ ತಲುಪುತ್ತೆ. ಸುಮಾರೊಂದು 300 ಜನ ಆ ಜಾಥಾದಲ್ಲಿ ಭಾಗವಹಿಸಲಿದ್ದಾರೆ. 800 ಜನ ಭಾಗವಹಿಸಲಿದ್ದಾರೆ. ಅದರಲ್ಲಿ ಹಿತ್ತೂರಿನಲ್ಲಿ ಆಗುವ ಕಾರ್ಯಕ್ರಮಕ್ಕೆ 700 ಜನ ಭಾಗವಹಿಸಿದ್ದಾರೆ. ಭಾಗವಹಿಸುವಂತ ಅದರಲ್ಲಿ ನವಜೀವನ ಸಂಘದ ಶಿಬಿರಕ್ಕೆ ಸೇರಿ ಕುಡಿತ ಬಿಟ್ಟು ಒಳ್ಳೆಯ ಜೀವನ ನಡೆಸುವಂತ ನವಜೀವನ ಸಮಿತಿ ಸದಸ್ಯರು ಕುಟುಂಬ ಸಮೇತ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.